ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸಿದ್ದರಾಮಯ್ಯ ಅವರಿಗೆ ನನ್ನ ಮೇಲೆ ಬಹಳ ಲವ್ ಇದೆ ಅವರಿಗೆ ಅವಕಾಶ ಸಿಕ್ಕರೆ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗ್ತಾರೆ ಕಲಬುರಗಿಯಲ್ಲಿ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ಬಿಜೆಪಿ ಬರ ಪ್ರವಾಸ ಜಿಲ್ಲೆಯ ಜವರ್ಗಿಗೆ ಭೇಟಿ ನೀಡಿದ ಕೆಎಸ್ ಈಶ್ವರಪ್ಪ ನೇತೃತ್ವದ ತಂಡ ಹಟ್ಪತ್ ಸಮಾಜದ ವತಿಯಿಂದ ವಿನೂತನ ಪ್ರತಿಭಟನೆ ಕ್ಷೌರ್ಯ ಮಾಡುವ ಮೂಲಕ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹ ಈಗ ವಾರ್ತೆಗಳ ವಿವರ ಸಿದ್ದರಾಮಯ್ಯ ಅವರಿಗೆ ನನ್ನ ಮೇಲೆ ಬಹಳ ಲವ್ ಇದೆ ಅವರಿಗೆ ಅವಕಾಶ ಸಿಕ್ಕರೆ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗ್ತಾರೆ
ಸಿಎಂ ಮಾಡ್ತೇವೆ ಅಂದ್ರೆ ಬಿಜೆಪಿಗೂ ಬರ್ತಾರೆ, ಅವರೊಬ್ಬ ಅವಕಾಶವಾದಿ ಎಂದು ನಾಯಕ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಇವತ್ತಿನ ತನಕನು ಕೂಡ ನಾಳೆ ಬಾ ಆಗಿದೆ ಕತೆ, ರೈತ ಸಾಲ ಮಾಡೋದು ನಾಳೆ ಬಾ ಎಲ್ಲ ಮನೆಗಳು ಹಾಕ್ತಿರ್ತಾರೆ ನೋಡಿ, ಹಂಗಾಗೋಗಿದೆ ಈಗ ಮಾರ್ಚ್ ಅಂತ. ಇದಕ್ಕೆ ಏನಾದ್ರು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಮಾತಿಗೆ ಬಜೆಟ್ಗೆ ಇರುವಂತ ಒಂದು ಪಾವಿತ್ರತೆ ಕಳೀತಾ ಇದಾರಲ್ಲ ಮುಖ್ಯಮಂತ್ರಿ, ಪಾವಿತ್ರತೆ ಕಳೀತಾ ಇದ್ದಾರೆ ಬಜೆಟ್ನ ಪಾವಿತ್ರತೆ ಕಲಿತಾ ಇದ್ದಾರೆ. ಮುಖ್ಯಮಂತ್ರಿ ಹೇಳಿಕೆ ಏನು ಒಂದು ಪೈಸಾನು ಬೆಲೆ ಇದ್ದಂಗೆ ಆಗ್ತಾ ಇದೆ. ಬರೀ ಘೋಷಣೆಗಳು ಬೇಡ, ಎಲ್ಲಿ ತನಕ ಹೆಣ್ಮಗಳು ಏನ್ ಹೇಳಿದ್ರು ನಾನು ರಿಪೀಟ್ ಮಾಡಕ್ಕೆ ಇಷ್ಟಪಡಲ್ಲ. ಆದ್ರೆ ನೀವು ನಮ್ಗೆ ಓಟ್ ಕೊಟ್ಟಿದ್ರಾ ಉತ್ತರ ಕರ್ನಾಟಕದವರು, ಈ ಮಾತನ್ನು ಮುಖ್ಯಮಂತ್ರಿ ಆದವರು ಹೇಳದಾದ್ರೆ ಇದಕ್ಕೇನ್ ಅರ್ಥ ಇದೆ? ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ಒಮ್ಮೆ ಚುನಾವಣೆಗೆ ನಿಲ್ಲಲ್ಲ ಅಂತಾರೆ, ಮತ್ತೊಮ್ಮೆ ನಾನೇ ಸಿಎಂ ಅಂತಾರೆ, ಇಂಥವರನ್ನ ಹುಚ್ಚ ಅಂತಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಬಿಜೆಪಿಗೆ ಬರೋರಾಗಿದ್ರೆ ಬರಲಿ, ಬಿಜೆಪಿ ಗಂಗಾ ನದಿ ಇದ್ದಂತೆ ಎಲ್ಲಾ ಕೊಳೆಯನ್ನು ತೊಳೆಯುತ್ತದೆ ಎಂದರು. ಇದೇ ವೇಳೆ ಪ್ರತಿಕ್ರಿಯಿಸಿದ ಅವರು, ಆಪರೇಷನ್ ಕಮಲವನ್ನ ನಾವು ಮಾಡಿಯೇ ತಿರುತ್ತೇವೆ ಎಂದು ಸಮರ್ಥಿಸಿಕೊಂಡರು. ವಾಮ ಮಾರ್ಗ ಬಹಿರಂಗವಾಗಿ ಒಪ್ಪುವಂತದ್ದು ಕಾಂಗ್ರೆಸ್ ರಾಮನಗರ, ಒಬ್ಬ ವ್ಯಕ್ತಿನ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿನ ನೇರ ಬಿಜೆಪಿ ಹೋಗುವಂತ ಕಳಿಸಿ ಚುನಾವಣೆ ಎರಡು ದಿನ ಇರುವಂತಹ ಸಂದರ್ಭದಲ್ಲಿ ವಾಪಸ್ ಕರ್ಕೊಂಡಂತ ಈ ಬಹಿರಂಗ ಬೆತ್ತಲೆ ಎಂಬುದು ರಾಜಕೀಯ ಬೆತ್ತಲೆ ಇತ್ತು. ಇದಕ್ಕಿಂತ ಕೆಟ್ಟದೇನಿಲ್ಲ. ಬಿಜೆಪಿ ಯಾರೋ ಒಬ್ಬರು ಕಾಂಗ್ರೆಸ್ನ ಎಂಎಲ್ಎ ನಾವು ಜೆಡಿಎಸ್ ಎಂಎಲ್ಎ ಕರ್ಕೊಂಡ್ರೆ ಇದು ಆಪರೇಷನ್ ಕಮಲ, ಇದಕ್ಕೆ ಯಾವ ಭಾಷೆ ಪಡಿಸಬೇಕು? ನಾವು ಮಾಡಲ್ಲ ರೀ, ಯಾರು ಬಿಜೆಪಿ ಬರ್ತೀನಿ ಅಂತ ಕಾಂಗ್ರೆಸ್ ಜೆಡಿಎಸ್ ಬರಬೇಡ್ರಿ, ಯಾವ ಕಾರಣಕ್ಕೆ ಬರಲ್ಲ ಬಿಜೆಪಿ ಸೇರ್ಸಲ್ಲ ಅಂತ ಹೇಳಲ್ಲ, ಬರ್ತೀನಿ ಅಂತ ಬಂದ್ರೆ ಕರ್ಕೋತೀವಿ. ಇಲ್ಲ ಅಂದ್ರೆ ಡಿಮಾಂಡ್ ಮಾಡಿ ಕರೀತಾ ಇದ್ದಾರೆ ಹೇಳ್ತಾರ್ರಿ ಅವರು ದೌರ್ಬಲ್ಯ, ನಮ್ಮ ಶಾಸಕರು ಹಿಡ್ಕೊಂಡಕ್ಕೆ ನಮ್ಗೆ ತಾಕತ್ತಿಲ್ಲ ಅಂತ ಒಪ್ಕೊಂಡಂಗಿದ್ರು. ನಾವು ಒಪ್ಕೊಂಡ್ವಿ, ನಾವು ಮೋಸ ಬಿದ್ವಿ, ಒಪ್ಪು ನಮ್ಮ ರಾಜ್ಯಾಧ್ಯಕ್ಷರು ಬಹಿರಂಗ ಹೇಳಿದ್ರು. ಇದ್ರಲ್ಲೇನು ನೋಡಿ, ನಾವು ರಾಜಕೀಯ ಮಾಡ್ತಿರೋದ್ರು ಓಪನ್ ಸೀಕ್ರೆಟ್ ಅಂತ ಇದ್ರು. ನಮ್ ಪುಸ್ತಕ ಬಹಿರಂಗವಾಗಿ ನಾವು ಸ್ಪಷ್ಟವಾಗಿ ಇಟ್ಬಿಡ್ತೀವಿ, ಇದ್ರ ಹಿಂದೆ ಮುಂದೆ ಇಲ್ಲ. ಅದಾಯ್ತು, ಯಾಕೆ ಕಾಂಗ್ರೆಸ್ ಬಂದ್ರು? ಕಾಂಗ್ರೆಸ್ ನಲ್ಲಿ ಜೆಡಿಎಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಬ್ರಾಹಿಂ ಮತ್ತೆ ಸಿದ್ದರಾಮಯ್ಯ ಒಂದೇ ವೇದಿಕೆಯಲ್ಲಿ ಹೆಣ್ಮಕ್ಳು ಇದ್ದಾರೆ. ಆದ್ರೂ ಹೇಳ್ತೇನೆ, ಇಂದಿರಾಗಾಂಧಿ ಏನಂತ ಕರೆದ್ರು? ಅಂತಾರಾಷ್ಟ್ರೀಯ ಸ್ಟೂಡೆಂಟ್ ಕರೆದ್ರು, ಇಂಟರ್ನ್ಯಾಷನಲ್ ಪ್ರಾಸ್ಟಿಟ್ಯೂಟ್ ಕರೀದ್ ಹೌದಾ? ನಾನು ಯಾಕೆ ಇಲ್ಲಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಅವಕಾಶವಾದ ರಾಜಕಾರಣಿಗಳು ದೇಶದಲ್ಲಿ ಯಾರು ನೋಡಿಲ್ಲ. ಹಾಗಾಗಿ ಪ್ರೀತಿ ಬೇರೆ, ರಾಜಕಾರಣ ಬೇರೆ, ನಾನು ನನ್ನ ಪಕ್ಷ, ನನ್ನ ದೇಶ, ನನ್ನ ಧರ್ಮ, ಇದ್ರ ಬಗ್ಗೆ ಬಿಜೆಪಿ ಇದ್ದೀನಿ. ಅವ್ರ ಅಧಿಕಾರಕ್ಕೋಸ್ಕರ ಇದ್ದಾರೆ, ಇದಕ್ಕೂ ನಮ್ಗೆ ಅವ್ರಿಗೆ ಅವ್ರು ಹೇಳ್ತೀನಿ ನಾನು ಏನು, ನಾನು ಈಗಲೂ ಮುಖ್ಯಮಂತ್ರಿ, ವಿಧಾನಸಭೆ ಚುನಾವಣೆ ಮುಗಿದ ನಾನೇ ಮತ್ತೆ ಮುಖ್ಯಮಂತ್ರಿ. ಏನು ಜೋಬಲ್ ಹೊಟ್ಟಿದಾವೆ ಅವರು, ಚಾಮುಂಡಿ ಸೋತರು, ಮುಖ್ಯಮಂತ್ರಿ ಸ್ಥಾನ ಕಂಡುಕೊಂಡ್ರು, ಆಗಲಾರು ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡೆ. ಧರ್ಮಸ್ಥಳಕ್ಕೆ ಹೋದ್ರು, ಪ್ರಕೃತಿ ಚಿಕಿತ್ಸೆ ಅಲ್ಲ ಹೇಳಿಕೆ ಕೊಟ್ರು, ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ. ಹೊರಗೆ ಬರ್ತಿದ್ದಂಗೆ ಹೇಳ್ತಾರೆ, ನಾನು ಎಂ ಎಲ್ ಎನ್ ಇಲ್ಲ, ಎಂ ಪಿ ಇಲ್ಲ, ಹುಚ್ಚ ಅಂತ ಕರಿತಾರೆ, ಏನಂತ ಕರಿತೀವಿ? ಅರೆ ನೀನ್ ಎಂ ಎಲ್ ಎ ಎಂ ಪಿ ಆಗ್ದೇನೆ ಮುಖ್ಯಮಂತ್ರಿ ಆಗ್ತೀಯ? ಅದಕ್ಕೆ ನಾನು ಇರೋ ವಿಚಾರ ನೇರ ಹೇಳಿದಾಗ ನನಗೆ ಬೈತಾರೆ ಅವರು. ಅವ್ರು ಬಳಸದ ಪದ ನೋಡಿದಿರಲ್ಲ, ನನ್ನ ಪಾರ್ಟಿ ಆ ಪದಗಳು ನನಗೆ ಹೇಳ್ಕೊಟ್ಟಿಲ್ಲ. ನನಗೆ ಬರುತ್ತೆ ಅದೇ ಜಾತಿ, ನಾನು ಅದಕ್ಕಿಂತ ಕೆಟ್ಟ ಭಾಷೆ ಬರೆದು ಬಂದೆ. ನಾನು ನಮ್ಮ ಪಾರ್ಟಿ ನನಗೆ ಸಂಸ್ಕೃತಿ ಹೇಳ್ಕೊಟ್ಟಿದೆ, ಆ ಸಂಸ್ಕೃತಿ ಮುಖಾಂತರ ಹೋಗ್ತೀನಿ. ಇನ್ನು ಅವ್ರು ಅದೇ ರೀತಿ ಮುಂದುವರೆದ್ರೆ ಬಹಿರಂಗವಾಗಿ ಅದಕ್ಕಿಂತ ಕೆಟ್ಟ ಭಾಷೆ ನಾನು ಬಳಸ್ತೀನಿ. ನನ್ಗೇನೇ ಅದಕ್ಕೆ ನಾನು ಹೇಳ್ತೀನಲ್ಲ ಏನೇನಿದಾವೆ. ಬಿಜೆಪಿ ರಾಜ್ಯಾದ್ಯಂತ ಬರ ಪ್ರವಾಸ ಕೈಗೊಂಡಿದ್ದು, ಸೋಮವಾರ ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿಗೆ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ನೇತೃತ್ವದ ತಂಡ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಜವರ್ಗಿ ಹೊರವಲಯದಲ್ಲಿರುವ ರೈತ ಸಂಗಮೇಶ್ ಹೊಲಕ್ಕೆ ಭೇಟಿ ನೀಡಿದ ಕೆಎಸ್ ಈಶ್ವರಪ್ಪ ತಂಡ 10 ಎಕರೆ ಹೊಲದಲ್ಲಿ ತೊಗರಿ ಬೆಳೆ ಒಣಗಿ ನಿಂತಿರುವುದನ್ನು ಕಂಡು ತಹಸೀಲ್ದಾರ್ ಅಥವಾ ಸಂಬಂಧಿಸಿದ ಅಧಿಕಾರಿಗಳು ಯಾರಾದರೂ ಭೇಟಿ ನೀಡಿದ್ದಾರಾ ಎಂದು ವಿಚಾರಿಸಿದರು. ಅವರು ಬಂದಿಲ್ಲ, ಯಾರು ಬಂದಿಲ್ಲ? ಎಂ ಎಲ್ ಎ ಅವ್ರು ಏನ್ ಬರ್ತಾರೆ ಸರ್, ಅವ್ರು ಚುನಾವಣೆ ಇದ್ದಾಗ ಇಟ್ಟು ಬರ್ತಾರೆ, ಅಲ್ಲಿ ಹೋಗ್ಬಿಡ್ತಾರೆ ಸರ್, ಅವ್ರು ಕಾಣಲಾರ್ದಂಗೆ. ಪೂರಾ ಹಿಂಗೇ ರೀ, ಇಡೀ ನಮ್ಮ ಬಗ್ಗೆ ಸರ್ ಒಂದಕ್ಕೆ ಮುಗಿತು ಆಸೆ ಇಡೋದು ಸರ್. ಇನ್ನೊಂಚೂರು ಆಗ್ತಾರೆ.
ಹಡಪದ ಸಮಾಜದ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ದಾರಿಯುದ್ದಕ್ಕೂ ಕ್ಷೌರ್ಯ ಕಾರ್ಯ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಿದ್ದರು. ಹಡಪದ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದು ಸೇರಿದಂತೆ ಪ್ರತ್ಯೇಕ ನಿಗಮ ಮಂಡಳಿ ಹಾಗೂ ಸಮಾಜದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ಬಳಸಿದರೆ ಅಂತವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸುವುದು ಮತ್ತು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಮ್ಮ ಬೇಡಿಕೆಗಳನ್ನು ಒಂದು ಪೂರೈಸುವಲ್ಲಿ ವಿಫಲನಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಸಮ್ಮಿಶ್ರ ಸರ್ಕಾರಕ್ಕೆ ಬರ್ತಕ್ಕಂಥ 2019 ಬಜೆಟ್ನಲ್ಲಿ ಹಡಪ ಸಮಾಜವನ್ನು ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ನೀಡಬೇಕು ಮತ್ತು ಅದೇ ರೀತಿಯಾಗಿ ಹಜಾಮ ಎಂಬ ಪದವಿಗೆ ಅಟ್ರಾಸಿಟಿ ಕಾನೂನು ರಚನೆ ಮಾಡಬೇಕು. ಅದೇ ರೀತಿಯಾಗಿ ಒಂದು ನಮ್ಮ ಹಡಪ ಸಮಾಜ ಶೋಷಿತ ಸಮಾಜವಾಗಿದ್ದಕ್ಕೆ ಈ ಎಸ್ಟಿ ಕ್ಯಾಟಗರಿ ಕೊಡಬೇಕಾಗಿ ಇವತ್ತು ದಿವಸ ಈ ಪ್ರತಿಭಟನೆ ಮೂಲಕ ಟಿ ವಿ ಮಾಧ್ಯಮದ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ನಾನು ಹೇಳಲು ಬಯಸಿದೆ. ಒಂದು ವೇಳೆ 2019 ಬಜೆಟ್ನಲ್ಲಿ ಒಂದು ವೇಳೆ ಈ ನಮ್ಮ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸಲಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಗಳಿಗೆ ನಾವು ಹೋಗಿ ಚೌರ ಮುಂಡನನ್ನು ಬಂದ್ ಮಾಡಿಸುವ ಮೂಲಕ ಇವತ್ತಿನ ಸಂಪೂರ್ಣ ರಾಜ್ಯದಂತ ಹೋರಾಟ ಮಾಡಲು ಸಿದ್ಧರಾಗಿದೆ. ಈ ಪ್ರತಿಭಟನೆಯಲ್ಲಿ ಹಡಪದ ಸಮಾಜದ ರಾಜ್ಯಾಧ್ಯಕ್ಷರಾದ ಅಣ್ಣರಾವ್ ಹಡಪದ್, ಯುವ ಘಟಕದ ಅಧ್ಯಕ್ಷರಾದ ನಾಗರಾಜ್ ಹಡಪದ್, ಜಿಲ್ಲಾಧ್ಯಕ್ಷ ಈರಣ್ಣ ಹಡಪದ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಪುಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಅಂಗನವಾಡಿ ಸಹಾಯಕಿಯರ ಹುದ್ದೆಯ ನೇಮಕಾತಿಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಪ್ರತಿಭಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ವಿರಾಮದ ನಂತರ ಮತ್ತೊಮ್ಮೆ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನ್ಕೇರಾದಲ್ಲಿ ಅಂಗನವಾಡಿ ಸಹಾಯಕಿಯರ ಹುದ್ದೆ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿರುವುದನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದರು. ಅಂಗನವಾಡಿ ನೇಮಕಾತಿಯಲ್ಲಿ ನಡೆದ ಅವ್ಯವಹಾರವನ್ನು ತನಿಖೆ ಆಗಲೇಬೇಕು. ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಎದುರು ಆಯೋಜಿಸಿದ ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿಯವರು ಚಂದನ್ಕೇರಾ ಗ್ರಾಮದಲ್ಲಿ ಅಂಗನವಾಡಿ ಸಹಾಯಕಿಯರ ಹುದ್ದೆ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ, ನಕಲಿ ಪ್ರಮಾಣ ಪತ್ರ ಸೃಷ್ಟಿಸಿ ಅರ್ಜಿ ಸಲ್ಲಿಸಲಾಗಿದೆ, ಈ ಕುರಿತು ಸಿಒಡಿ ತನಿಖೆ ನಡೆಸಬೇಕು ಮತ್ತು ಒಂದು ವರ್ಷದಿಂದ ಅಂಗನವಾಡಿ ಕೇಂದ್ರದಲ್ಲಿ ವಿತರಿಸಲಾಗುತ್ತಿರುವ ಮೊಟ್ಟೆ ಬಿಲ್ ಇನ್ನೂ ಪಾವತಿಸಿಲ್ಲ, ಈ ಕೂಡಲೇ ಮೊಟ್ಟೆ ಬಿಲ್ ಪಾವತಿಸಬೇಕು ಎಂದು ಒತ್ತಾಯಿಸಿದರು. ಈ ವರ್ಷ ಅಂಗನವಾಡಿ ನೇಮಕಾತಿಯಲ್ಲಿ ನಡೆದಿರುವ ನೇಮಕಾತಿ ಅಲ್ಲಿ ಭಾಳಷ್ಟು ಅವ್ಯವಹಾರ ನಡೆದಿದೆ. ನಿಜವಾದ ಬಡ ಫಲಾನುಭವಿಗೆ ನೇಮಕಾತಿ ಮಾಡದೆ ಅರ್ಹರಲ್ಲದ ಫಲಾನುಭವಿಗಳನ್ನು ನೇಮಕ ಮಾಡಲು ಪಟ್ಟಿ ಹಚ್ಚಿದ್ದಾರೆ. ಹಿಂಗಾಗಿ ಅದು ವಿರುದ್ಧ ಮಾಡಿ ನಿಜವಾಗಿ ಬಡವ ಫಲಾನುಭವಿ ಚಂದನ್ಕೇರದ ರಾಜೇಶ್ವರಿ ಮತ್ತು ಹಾವನೂರದ ಗುಣವಂತಿ ಇವರು ಎಲಿಜಿಬಲ್ ಇದ್ದಾರೆ. ಎಲಿಜಿಬಲ್ ಇದ್ದವರಿಗೆ ಅವರು ಆದೇಶ ಮಾಡಲಾರ್ದೇನೆ ಇವತ್ತು ಎಲಿಜಿಬಲ್ ಇಲ್ಲದವರಿಗೆ ಆದೇಶ ಕೊಡ್ಲಿಕ್ಕೆ ಇವರು ಅಧಿಕಾರಿಗಳು ತಯಾರು ಮಾಡ್ಯಾರ. ಅಲ್ಲಿ ಡಾಕ್ಟರ್ನು ಕೂಡ ಮೋಸ ಮಾಡಿದ್ದಾರೆ. ಅವನೂರ್ದು ಗುಣವಂತಿದ್ದು ಆ ಅಂಗವಿಕಲಿದ್ದಾಳೆ, 35% ಅಂಗವಿಕಲ ಬರಲ್ಲ, ಆದರೆ ಅದು 82% ಅನ್ನು ಸುಳ್ಳು ಪ್ರಮಾಣ ಪತ್ರ ಡಾಕ್ಟರ್ ನೀಡಿ ಇವತ್ತು ಅವ್ರಿಗೆ ಮೋಸ ಮಾಡ್ಯಾರ. ಅದು ವಿರುದ್ಧ ಮಾಡ್ತಾ ಇದ್ದೇವೆ. ಅಲ್ಲದೆ ಚಿಂಚೋಳಿ ತಾಲೂಕಿನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ತತ್ತಿ ಬಿಲ್ಲು ಮತ್ತು ತರಕಾರಿ ಬಿಲ್ ಪಾವತಿನೇ ಮಾಡಿಲ್ಲ ಇವರು. ಹೀಗಾಗಿ ಅಲ್ಲಿ ಇಡೀ ಕಾರ್ಯಕರ್ತರೆಲ್ಲ ಕಷ್ಟಕ್ಕೊಳಗಾಗ್ಯಾರ. ಎಲ್ಲಿ ಸರಿಯಾಗಿ ಅಂಗನವಾಡಿ ಕೇಂದ್ರಗಳು ನಡೀತಾ ಇಲ್ಲ.
ಅಲ್ಲಿಲ್ಲನೇ ಅಲ್ಲಿ ತಾಲೂಕಾಧಿಕಾರಿ ಅಂತೇಳಿ ಪ್ರಮೀಳಮ್ಮ ಅವ್ರಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಅವರಂತೂ ಭಾರಿ ಭ್ರಷ್ಟರ ಭ್ರಷ್ಟ ಇದ್ರು, ಮತ್ತು ಅವರಿಗೆ ಪುನಃ ಚಾರ್ಜ್ ಕೊಟ್ಟು ಅವರಿಗೆ ಸಿ ಡಿ ಪೋ ಮಾಡಿದ್ದಾರೆ ಇವರು. ಹೀಗಾಗಿ ಈ ನಡೆದಂಥ ಎಲ್ಲ ವ್ಯವಹಾರವನ್ನು ಸಿ ಓ ಡಿ ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಕರ್ನಾಟಕ ಪ್ರಾಂತ್ ಕೃಷಿ ಕೂಲಿಕಾರ ಸಂಘದಿಂದ ಈ ಹೋರಾಟ ನಡೆಸ್ತಾ ಇದ್ದೆವು. ಅಲ್ಲೇ ಆದಂಥ ವ್ಯವಹಾರ ಸರಿಪಡಿಸಿ ಅದಕ್ಕೆ ಯಾರು ಅಂಥ ಬಡ ಫಲಾನುಭವಿ ರಾಜೇಶ್ವರಿ ಮತ್ತು ಗುಣವಂತ ಇಬ್ಬರಿಗೆ ಕೂಡ ಆದೇಶ ಕೊಡಬೇಕು ಅಂತ ಈ ಹೋರಾಟ ಮೂಲಕ ಸರ್ಕಾರ. ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆ ವತಿಯಿಂದ ಆಯೋಜಿಸಿದ್ದ ಗುರುಕುಲ್ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ. ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆ ವತಿಯಿಂದ ಹಮ್ಮಿಕೊಂಡಿದ್ದ 5 ದಿನದ ಗುರುಕುಲ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಆದರೂ ಸಹ ಕ್ರೀಡೆಯಲ್ಲಿ ತಮ್ಮದೇ ಶಾಲೆಯಿಂದ ಆಯೋಜಿಸಿರುವುದರಿಂದ ತಮಗೆ ಬಂದ ಪ್ರಥಮ ಸ್ಥಾನದ ಬಹುಮಾನವನ್ನ ದ್ವಿತೀಯ ಸ್ಥಾನ ಪಡೆದ ಮಲ್ಕೇಡ್ ಆದಿತ್ಯ ಪಬ್ಲಿಕ್ ಶಾಲೆ ಅವರಿಗೆ ನೀಡಿದ್ದಾರೆ. ಹಾಗೂ ಕಲಬುರಗಿಯ ಅಪ್ಪ ಪಬ್ಲಿಕ್ ಶಾಲೆಗೆ ದ್ವಿತೀಯ ಬಹುಮಾನ ನೀಡಿರುವುದಾಗಿ ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆಯ ಪ್ರಾಚಾರ್ಯರಾದ ರವಿಕಾಂತ್ ಅವರು ತಿಳಿಸಿದ್ದಾರೆ. 5 ದಿನಗಳವರೆಗೆ ನಡೆದ ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲ್ ನೀಡಿ ಗೌರವಿಸಲಾಯಿತು. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್, ಧನಂಜಯ ಡೆವಲಪರ್ಸ್ ನ ಬಸವರಾಜ್ ಮಾಲಿ ಪಾಟೀಲ್, ಸ್ವಾಮೀಜಿಗಳಾದ ಸುಖವಲ್ಲಭ ದಾಸ್, ಋಷಿ ಸ್ವಾಮಿ, ವಿಧೇಯ ಸ್ವಾಮೀಜಿ, ನಿರ್ದೇಶಕರು ಜಯೇಶ್ವರು ಮತ್ತು ಶಾಲೆಯ ಪ್ರಾಚಾರ್ಯರಾದ ರವಿಕಾಂತ್ ಸೇರಿದಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. Actually belongs to Sri Swaminarayan Gurukul International School Gulbarga as a respect of brotherhood, as a respect of their hard work, as a respect of their teachers' dedication. We, the family members of Sri Swaminarayan Gurukul International School, with pride. Yes, 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 ಹಿಂದುಳಿದ ವರ್ಗಗಳ ವಸತಿ ನಿಲಯ ಹದಗೆಟ್ಟಿರುವ ವ್ಯವಸ್ಥೆ ಸರಿಪಡಿಸುವಂತೆ ಮತ್ತು ಸಂಬಂಧಿಸಿದ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಸಾಮಗ್ರಿ ದುರುಪಯೋಗಪಡಿಸಿಕೊಂಡಂತ ವಿಸ್ತೀರ್ಣ ಅಧಿಕಾರಿ ಕೂಡಲೇ ಅಮಾನತಾಗಲೇಬೇಕು. ಜೇವಂಜಮ್ ಅಧಿಕಾರಿಗಳಿಗೆ ಏನಿ ಧಿಕ್ಕಾರ?
ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಅರ್ಜುನ್ ಭದ್ರಿ, ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ವಸತಿ ನಿಲಯಗಳ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಅಧಿಕಾರಿಗಳು ವಸತಿ ನಿಲಯದ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ. ನರಿಬಾಳ್ ಗ್ರಾಮದಲ್ಲಿ ವಸತಿ ನಿಲಯದ ಗಾದಿ ಬೆಡ್ಶೀಟ್ಗಳು ರಾಜಕೀಯ ಕಾರ್ಯಕ್ರಮಗಳಿಗೆ ಬಳಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದರು. ನಿರ್ಲಕ್ಷ್ಯ ಧೋರಣೆ ತೋರಿಸಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇವರ ನಿಷ್ಕಾಳಜಿ ಬಗ್ಗೆ ಒಂದೇ ಒಂದು ಉದಾಹರಣೆ ಅಂತಂದರೆ ಕಳೆದ 2018 ಜೇವರ್ಗಿ ತಾಲೂಕಿನಲ್ಲಿ ಇವತ್ತು ಒಂದು ರಾಜಕೀಯ ಪಕ್ಷವಾಗಿರ್ತಕ್ಕಂಥ BJP ಅವರು ಅಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನರಬೋಳ ಗ್ರಾಮದಲ್ಲಿರ್ತಕ್ಕಂಥ BCM ವಸತಿ ನಿಲಯದ ವಿದ್ಯಾರ್ಥಿಗಳಿಗಾಗಿ ತಂದಿಟ್ಟಿರ್ತಕ್ಕಂಥ ಹಾಸಿಗೆ ಹೊದಿಕೆಗಳು, ಗಾದಿ ಬೆಡ್ಶೀಟ್, ಚದ್ದರಗಳು ಅಲ್ಲಿ ಒಂದು ರಾಜಕೀಯ ಪಕ್ಷದ ವೇದಿಕೆಗೆ ಸರಬರಾಜು ಆಗಿರ್ತಕ್ಕಂಥದ್ದು ನೋಡಿದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಅವ್ರು ಎಷ್ಟು ಬೇಜವಾಬ್ದಾರಿದಿಂದ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಈ ಉದಾಹರಣೆ ಕೊಡ್ಬೋದು. ಈ ನಿಟ್ಟಿನಲ್ಲಿ BCM ಜಿಲ್ಲಾ ಅಧಿಕಾರಿಗಳಿಗೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರು ಅವರ ಮೇಲೆ ಗಂಭೀರ ಒಂದು ಆರೋಪ ಮಾಡಿ ಇವತ್ತೇನಂತಂದರೆ ಅವರಿಗೆ ಅಮಾನತು ಮಾಡಬೇಕಂತೇಳಿ ಸರ್ಕಾರಕ್ಕೆ ಕೂಡ ಪತ್ರ ಬರೆದಿರ್ತಕ್ಕಂಥದ್ದು ಅವರಿಗೆ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು BJP ಪಕ್ಷದವರು ನರಬೋಳ ವಸತಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳ ಹಾಸಿಗೆ ಒದಗಿಗಳು ಏನು ಗುಂಡಾಗಿರಿದಿಂದ ಒಯ್ದರು ಅಥವಾ ಅಲ್ಲಿ ಇರ್ತಕ್ಕಂಥ ಮೇಲ್ವಿಚಾರಕರಿಗೆ ಅಂಜಿಸಿ ಒಯ್ದರು ಅಂತಕ್ಕಂಥದ್ದು ತನಿಖೆ ಆಗಬೇಕು, ತನಿಖೆಯಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಮಲ್ಲೇಶ್ ಸಜ್ಜನ್, ಮಹಾಂತೇಶ್ ಬಡ್ದಾಳ್ ಸೇರಿದಂತೆ ವಿವಿಧ ತಾಲೂಕು ಸಂಚಾಲಕರು ಹಾಗೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 32°C, ಕನಿಷ್ಠ 21°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿದ್ದರಾಮಯ್ಯ ಅವರಿಗೆ ನನ್ನ ಮೇಲೆ ಬಹಳ ಲವ್ ಇದೆ, ಅವರಿಗೆ ಅವಕಾಶ ಸಿಕ್ಕರೆ ಯಾವ ಪಕ್ಷಕ್ಕೆ ಬೇಕಾದರೂ ಹೋಗ್ತಾರೆ, ಕಲಬುರಗಿಯಲ್ಲಿ KS ಈಶ್ವರಪ್ಪ ವಾಗ್ದಾಳಿ. ಬಿಜೆಪಿ ಬರ ಪ್ರವಾಸ, ಜಿಲ್ಲೆಯ ಜೇವರ್ಗಿಗೆ ಭೇಟಿ ನೀಡಿದ KS ಈಶ್ವರಪ್ಪ ನೇತೃತ್ವದ ತಂಡ. ಹಟ್ಪತ್ ಸಮಾಜದ ವತಿಯಿಂದ ವಿನೂತನ ಪ್ರತಿಭಟನೆ, ಕ್ಷೌರ್ಯ ಮಾಡುವ ಮೂಲಕ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹ. ಅಂಗನವಾಡಿ ಸಹಾಯಕಿಯರ ಹುದ್ದೆಯ ನೇಮಕಾತಿಯಲ್ಲಿ ಅವ್ಯವಹಾರ, ತನಿಖೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಪ್ರತಿಭಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333.